ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ, ಈ ಒಂದು ತಂತ್ರದ ಶಕ್ತಿಯಿಂದ ನಿಮಗೆ ಏನು ಬೇಕು, ನೀವೇನು ಅಂದ್ಕೊಳ್ತೀರಾ ಅದೆಲ್ಲವೂ ನಿಮಗೆ ಸಿಗುತ್ತೆ. ನಿಮ್ಮದೊಂದು ಸಮಸ್ಯೆ ಇರ್ಬೋದು, ಅಥವಾ ಏನಾದರೂ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಅಥವಾ ಇತ್ತೀಚೆಗೆ ಏನೋ ಒಂದು ಅಂದ್ಕೊಳ್ತಾ ಇದ್ದೀರಾ ಅದಾಗಬೇಕು ಮಾಡಬೇಕು ಅಂತ, ಅದು ಕೂಡ ಆಗುತ್ತೆ. ಈ ತಂತ್ರವನ್ನು ನಾವು ಯಾವುದೇ ದಿವಸ ಮಾಡ್ಬೋದು, ಯಾವುದೇ ಸಮಯದಲ್ಲಿ ಮಾಡ್ಬೋದು, ಮತ್ತು ನಮ್ಮ ಹೆಣ್ಮಕ್ಳು ಬಂದುಬಿಟ್ಟು ಡೇ ಟೈಮಲ್ಲಿ ಕೂಡ ಮಾಡ್ಬೋದು. ಆದರೆ ನಂಬಿಕೆಯನ್ನಿಟ್ಟು ನೀವು ಮಾಡಬೇಕು. ಬೇರೆಯವರ ಆಲೋಚನೆ, ಯಾರೋ ನಿಮಗೆ ಬೈದಿರಬಹುದು, ಯಾರ ಜೊತೆನೂ ನೀವು ಜಗಳ ಮಾಡಿರಬಹುದು, ಅಥವಾ ನೆಗೆಟಿವ್ ಫೀಲಿಂಗ್, ದುಃಖ, ನೋವು, ಕಣ್ಣೀರು, ಮನಸ್ಸು ಚಂಚಲ ಆಗೋದು ಸಾಮಾನ್ಯ. ಹೀಗೆ ಯಾಕೆ ಆಗುತ್ತೆ? ಕೆಲವೊಂದು ಸಲ ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳಿರ್ಬೋದು, ಅವುಗಳು ನಮ್ಮನ್ನು ಏನಾದರೂ ತಡೆಯುತ್ತೆ. ಅಥವಾ ನಿಮ್ಮ ಮನಸ್ಸಿನಲ್ಲಿ ಇಷ್ಟರ ತನಕೂ ನಾನು ಮಾಡಿ ಏನೂ ನನಗೆ ಅದರಿಂದ ಒಳ್ಳೆಯದಾಗಿಲ್ಲ, ಏನೂ ಪ್ರತಿಫಲ ಸಿಕ್ಕಿಲ್ಲ, ಎಲ್ಲ ಸುತ್ತಾಡಿದೆ, ಎಲ್ಲನೂ ಮಾಡಿದೆ, ಎಷ್ಟೋ ಹಣ ಖರ್ಚು ಮಾಡಿದೆ, ಆಗಿಲ್ಲ, ಇದರಿಂದ ಏನಾಗುತ್ತೆ ಅನ್ನುವ ಮನಸ್ಥಿತಿಯಿಂದಲೂ ಆಗಿರಬಹುದು. ಅಂಥ ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕು. ಮೊದಲು ಮನಸ್ಸು ಚಂಚಲ ಆಗುವುದನ್ನು ನೀವು ತಡೆಯಬೇಕು. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿರಿ, ನಿಮಗೆ ಒಳ್ಳೆಯದಾಗಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಿಮ್ಮ ಮನೆಯವರಿಗೆ ಒಳ್ಳೆಯದಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಳ್ಳಿ. ಒಂದು ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ಮಾಡಿ. ಇದನ್ನು ಗಂಡ್ಮಕ್ಕಳು ಕೂಡ ಮಾಡ್ಬೋದು, ಹೆಣ್ಮಕ್ಕಳು ಕೂಡ ಮಾಡ್ಬೋದು. ಸಮಸ್ಯೆ ಅನ್ನೋದು ಎಲ್ಲರಿಗೂ ಒಂದೇ ಹಾಗೇನೆ, ಆಸೆಗಳು ಅನ್ನೋದು ಕೂಡ ಎಲ್ಲರಿಗೂ ಸರ್ವಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಈ ಒಂದು ತಂತ್ರದಲ್ಲಿ ನೀವು 5 ದಿವಸ ಇದನ್ನು ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ಸ್ಟಾರ್ಟ್ ಅಂತ ನಾವು ಫುಲ್ ಜೋಶಿಂದ ಖುಷಿ ಖುಷಿಯಾಗಿ ಮಾಡ್ತೇವೆ. ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗಬೇಕು, ಇಲ್ಲ ನಂದು ಏನೋ ಒಂದು ಡ್ರೀಮ್ ಇದೆ, ಕನಸುಂಟು, ಅದು ಫುಲ್ಫಿಲ್ ಆಗಬೇಕು ಅಂತ. ಆದರೆ ಒಂದೆರಡು ದಿವಸ ಮಾಡ್ತೇವೆ, ಇಲ್ಲ ಒಂದು 3 ದಿವಸ ಮಾಡ್ತೇವೆ, ಮಧ್ಯದಲ್ಲಿ ಯಾರಪ್ಪ ಈ ತಂತ್ರನ ಮಾಡೋದು ಅಂತ, ಕೆಲಸದ ಒತ್ತಡದಿಂದ ಅಥವಾ ಮಾನಸಿಕ ಒತ್ತಡದಿಂದ ಅಥವಾ ಕೆಲವು ಸಲ ಅದೇ ತಡೆಗಳು, ಕೆಲವೊಂದು ಶಕ್ತಿಗಳು ಇದನ್ನು ಮಾಡೋದನ್ನು ತಲೆಯುತ್ತೆ. ಆ ಸಮಯದಲ್ಲಿ ನೀವು ದಿವಸ ಮಾಡೋದನ್ನು ಬಿಡ್ತೀರಾ, ಹೀಗೆ ಮಾಡಬಾರ್ದು. ಇಲ್ಲಿ ನೀವು ಒಂದು ಸಲ ಮಾಡೋದನ್ನು ಸ್ಟಾರ್ಟ್ ಮಾಡಿದರೆ ಅದನ್ನು 5ನೇ ದಿವಸ ತನಕನೂ ನೀವು ಇದನ್ನು ಕಂಟಿನ್ಯೂ ಆಗಿ ಮಾಡಬೇಕು. ಇವಾಗ ಹೇಗೆ ಮಾಡೋದು, ಸಮಯ ಯಾವುದು? ಇವಾಗ ನೀವು ಬೆಳಿಗ್ಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆ ಆಯಿತು, ಬೆಳಿಗ್ಗೆನೆ 5 ದಿವಸ ಮಾಡಬೇಕು. ಎಷ್ಟು ಗಂಟೆಗೆ ಮಾಡ್ತೀರಾ? ಒಂದು 5 ಗಂಟೆಗೆ, 6 ಗಂಟೆಗೆ, ಇಲ್ಲ ನನಗೆ ಆಗಿಲ್ಲ 9 ಗಂಟೆಗೆ. ಈಗ ಮಧ್ಯಾಹ್ನನೂ ಮಾಡ್ಬೋದು 1 ಗಂಟೆಗೆ, ಇಲ್ಲಾಂದರೆ ಸಂಜೆ 8 ಗಂಟೆ, 7 ಗಂಟೆ, 6 ಗಂಟೆ, ನಿಮ್ಮ ನಿಮ್ಮ ಅನುಕೂಲ. ಆದರೆ ಕರೆಕ್ಟ್ ಅದೇ ಟೈಮನ್ನು ನೀವು ಫಾಲೋ ಮಾಡಬೇಕು. ಈಗ ಬೆಳಿಗ್ಗೆ 5 ಗಂಟೆಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರತಿ ದಿವಸನೂ 5 ದಿವಸ ಕಂಟಿನ್ಯೂ ಆಗಿ ಬೆಳಿಗ್ಗೆ 5 ಗಂಟೆಗೇನೆ ಮಾಡಬೇಕು. ನೀವು ರಾತ್ರಿ 10 ಗಂಟೆಗೆ ಮಾಡ್ತೀರಾ, ಆಯಿತು ಪರವಾಗಿಲ್ಲ, ಆದರೆ ಅದನ್ನು 5 ದಿವಸನೂ ನೀವು ಕಂಟಿನ್ಯೂ ಆಗಿ ಮಾಡಬೇಕು. 5 ದಿವಸನೂ ನೀವು ಅಲ್ಲಿ ತಪ್ಪಬಾರ್ದು, ಅದೇ ಟೈಮಿಂಗ್ ಇರಬೇಕು. 5 ಅನ್ನುವ ಸಂಖ್ಯೆಗೆ ತುಂಬ ಶಕ್ತಿ ಉಂಟು. ಪಂಚಭೂತಗಳು 5, ಪಂಚತತ್ವಗಳು 5. ನೋಡಿ ಇಲ್ಲಿ 5x55 ಈ ತಂತ್ರವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಒಂದು ದಿನಕ್ಕೆ ನಾವು ಇಲ್ಲಿ 55 ಸಲ ಬರೀತೇವೆ. ಏನನ್ನು ಬರೀತೇವೆ ಅದನ್ನು ಕೂಡ ಹೇಳ್ತೇನೆ, ಹೇಗೆ ಬರೆಯುವುದು ಅಂತಾನು. ಇವತ್ತು ರಾತ್ರಿ ನೀವು 10 ಗಂಟೆಗೆ 55 ಸಲ ಬರೀತೀರಾ, ಮರು ದಿವಸ 10 ಗಂಟೆ ರಾತ್ರಿಗೆ 55 ಸಲ ಬರಬೇಕು. ಯಾರು ದಿವಸನ 55 ಸಲ ಬರೆಯುವುದು, ಅದೇ ಟೈಮ್ ಆಗಬೇಕು. ಸ್ವಲ್ಪ ಟೈಮನ್ನು ವೇರಿಯೇಷನ್ ಮಾಡುವ, ಇಲ್ಲ ಅಲ್ಲಿ ಒಂದು ನೀವು ತಂತ್ರವನ್ನು ಮಾಡಲಿಕ್ಕೆ ಆ ಟೈಮನ್ನು ತಗೊಂಡ್ರೆ ನೀವು ಫಸ್ಟ್ ದಿವಸ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡಿರ್ತೀರಾ, ಇಂಥ ಕೆಲಸ ನನ್ನದಾಗಬೇಕು, ಇಂಥದ್ದು ಸಮಸ್ಯೆ ನನ್ನದು ಸಾಲ್ವ್ ಆಗಬೇಕು ಅಂತ. ನೀವು ಅದನ್ನೇ ನೀವು 5 ದಿವಸನೂ ಕಂಟಿನ್ಯೂ ಮಾಡಬೇಕು ಅದೇ ಸಮಯವನ್ನು. ಫಸ್ಟ್ ನೀವು ಕೆಲವೊಂದ್ಸಲ ಇಲ್ಲಿ ತಪ್ಪುತ್ತೀರಿ, ನೀವು ಕೆಲವೊಂದ್ಸಲ ಟೈಮ್ ಅಡ್ಜಸ್ಟ್ ಆಗಲ್ಲ ನಿಮಗೆ. ಒಂದು ದಿವಸ ಮಾಡ್ತೀರಾ, 2 ದಿವಸ ಮಾಡ್ತೀರಾ, 3ನೇ ದಿವಸ ಸ್ವಲ್ಪ ಹಾಫ್ ಆನ್ ಅವರ್ 1 ಗಂಟೆನೂ ಹೆಚ್ಚು ಕಮ್ಮಿ ಆಗುತ್ತೆ. ಏನೋ ಯಾರೋ ಬರ್ತಾರೆ, ಸೊ ಮನೆ ಅಂದ ತಕ್ಷಣ ಯಾರಾದರೂ ಬರ್ತಾರೆ ಹೋಗ್ತಾರೆ, ಸೊ ನಿಮಗೆ ಯಾವಾಗ ನೋಡಿ. ಇದಕ್ಕೆ ನೀವು ರಾತ್ರಿ ಮಾಡಿದರೆ ತುಂಬ ಒಳ್ಳೆಯದು, ಬೆಳಿಗ್ಗೆ ಎಲ್ಲ ಕೆಲಸ ಇರುತ್ತೆ ಮನೆಯಲ್ಲೆಲ್ಲ, ಹಾಗಾಗಿ ರಾತ್ರಿ ಮಾಡಿದರೆ ಆವಾಗ ನೀವು ತುಂಬ ಫ್ರೀ ಆಗಿರ್ತೀರ, ಮನೆಯ ಕೆಲಸನೂ ಎಲ್ಲ ಆಗಿರುತ್ತೆ, ಸೊ ಫೋನ್ ಎಲ್ಲ ಬರಲ್ಲ,
ಆ ಥರ ನೀವು ಅಂದರೆ ಫ್ರೀ ಆಗಿರ್ತೀರಲ್ಲ ಆ ಟೈಮಲ್ಲಿ ನೀವು ಮಾಡ್ಬೋದು. ಅಂದರೆ ಇಲ್ಲಿ ಟೈಮು ಸೆಟ್ ಮಾಡ್ಕೊಳ್ಬೇಕು, ನಿಮಗೆ ಯಾವುದು ಫ್ರೀ ಇರುತ್ತೆ, ನಿಮಗೆ 5 ದಿವಸನೂ ನೀವು ಆ ಟೈಮಲ್ಲೇ ಮಾಡಬೇಕು. ಹಾಗಾಗಿ ಯಾವುದೇ ಒಂದು ಕೆಲಸ ಸಮಸ್ಯೆ ಉಂಟು ಅಥವಾ ಕೆಲಸ ಆಗಬೇಕು, ಸಮಸ್ಯೆ ಬಗೆಹರಿಬೇಕು ಅಂದರೆ ನೀವು ಅದು ಆದ ಥರ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬರೀಬೇಕು ಹೇಗೆ, ಇವಾಗ ಒಂದು ಕೆಲಸ ಆಗಿದೆ, ನನಗೆ ಜಾಬ್ ಸಿಕ್ಕಿತು, ನನ್ನ ಮದುವೆ ಆಯಿತು, ಆ ಥರ ಪ್ರೆಸೆಂಟ್ ಟೆನ್ಸಲ್ಲಿ ವರ್ತಮಾನ ಕಾಲದಲ್ಲಿ ಆದ ಥರ ನಾವು ಇದನ್ನು ಬರೀಬೇಕು. ನನ್ನ ಕನಸಿನ ಮನೆ ನಿರ್ಮಾಣ ಆಯಿತು, ನನಗೆ ನನ್ನ ಕನಸಿನ ಉದ್ಯೋಗ ಸಿಕ್ಕಿತು. ಫೆಸ್ಪಿಕ್ ಆಗಿ ಯಾವ ಉದ್ಯೋಗವನ್ನು ಮಾಡ್ತೀರಾ? ಸೊ ಕೊನೆಯದಾಗಿ ಅಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ವಾಕ್ಯ ಒಂದು ವಾಕ್ಯವನ್ನು ನೀವು ಫಸ್ಟ್ ಬರೀಬೇಕು ನೋಡಿ. ಏನು ಕೇಳಬೇಕು ನೀವು ಅದನ್ನು ಫಸ್ಟ್ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ನೀವು ಅಂದಾಜು ಮಾಡಬೇಕು. ಈಗ ನಿಮಗೆ ಯಾವುದು ಜಾಬ್ ಮುಖ್ಯನಾ, ಪ್ರೀತಿ ಮುಖ್ಯನಾ, ಮದುವೆ ಮುಖ್ಯನಾ, ಮನೆಯಲ್ಲಿ ನೆಮ್ಮದಿ ಮುಖ್ಯನಾ? ಸೊ ಆ ಥರ ಈಗ ನಮ್ಮ ಮನೆಯಲ್ಲಿ ಜಗಳ ಎಲ್ಲ ಆಗ್ತಾ ಇಲ್ಲ, ನಾನು ಮತ್ತು ನನ್ನ ಗಂಡ ತುಂಬ ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು ಗಾಡ್ ಅಂತಲೂ ಹೇಳ್ಬೋದು. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳಿಗೂ ನೀವು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಕೆಲವರು ತುಂಬ ಗುರುಗಳನ್ನು ನಂಬುವವರು ಸಹಿತ ಇದ್ದಾರೆ, ಕೆಲವರು ದೈವವನ್ನು ಸಹಿತ ದೇವರನ್ನು ಸಹಿತ ನಂಬುವವರು ಇದ್ದಾರೆ. ಸೊ ಯಾರು ನಿಮ್ಮ ಇಷ್ಟ ದೈವ ದೇವರು ಗುರುಗಳಿದ್ದಾರೆ ಅವರಿಗೆ ಥ್ಯಾಂಕ್ ಯು ಅಂತ ಒಂದು ಕೊನೆಯಲ್ಲಿ ಸಲ್ಲಿಸುವುದು. ಇವಾಗ ನನ್ನ KS SM ಕ್ಲಿಯರ್ ಆಯಿತು, ನನಗೆ KS ಆಫೀಸರ್ ಆಗಿ ಜಾಬ್ ಸಿಕ್ಕಿತ್ತು, ಸೊ ಆ ಥರ ಫೀಲ್ ಮಾಡಿಕೊಂಡು ನೀವು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕೆಲಸ ಆದ ಥರ ಫೀಲ್ ಮಾಡಿಕೊಂಡು ನೀವು ಬರೀಬೇಕು. ಇವಾಗ ನಿಮ್ಮದು ಏನೋ ಒಂದು ಹೆಲ್ತ್ ವಿಷಯ ಉಂಟು ಅಥವಾ ಮಾನಸಿಕ ನೆಮ್ಮದಿಯ ಸಮಸ್ಯೆ ಇರ್ಬೋದು. ಸೊ ಆವಾಗ ನೀವು ನಾನೀಗ ತುಂಬ ಆರೋಗ್ಯವರ್ತವಾಗಿದ್ದೇನೆ ಅಂತ ನಿಮ್ಮ ಇಷ್ಟ ದೈವ ದೇವರಿಗೆ ಅಥವಾ ಗಾಡಿಗೆ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ. ಈಗ ನಾನು ತುಂಬ ಹೆಲ್ತಿ ಆಗಿದ್ದೇನೆ, ನಾನೀಗ ತುಂಬ ಆರೋಗ್ಯವಾಗಿದ್ದೇನೆ, ನನ್ನದು ಏನು ಸಮಸ್ಯೆ ಅಂತ ಅದು ಪರಿಹಾರ ಆಗಿದೆ ಅಂತ ನೀವು ಫೀಲ್ ಮಾಡಿಕೊಂಡು 5 ದಿವಸನೂ ನೀವು ಒಂದು ಸೆಂಟೆನ್ಸನ್ನು ನೀವು ಫಸ್ಟ್ ಫ್ರೇಮ್ ಮಾಡಬೇಕು. ಸೊ ಫ್ರೇಮ್ ಮಾಡಿ ಏನು ಸೆಂಟೆನ್ಸನ್ನು ನೀವು ಫಸ್ಟ್ ಫ್ರೇಮ್ ಮಾಡಿರ್ತೀರಿ ನೋಡಿ, ಅದನ್ನೇ ನೀವು 5 ದಿವಸನೂ ಒಂದೇ ಒಂದು ಟೈಮ್ಗೆ ಸೆಟ್ ಮಾಡಿಕೊಂಡು ನೀವು 55 ಸಲ ಬರೀಬೇಕು. ಪ್ರತಿದಿನ 55 ಸಲ ಬರೀಬೇಕು ನೀವು. ಈಗ ಲವ್ ಮ್ಯಾರೇಜಿಗೋಸ್ಕರ ಹೇಗೆ ಬರೆಯೋದು? ಸೊ ನಾನು ಇಷ್ಟಪಟ್ಟ ಹುಡುಗನ ಜೊತೆ ನನ್ನ ಮದುವೆ ಆಯಿತು, ಥ್ಯಾಂಕ್ ಯು ಗಾಡ್, ನಿಮ್ದು ಇಷ್ಟ ದೈವ ದೇವರನ್ನು. ಸೊ ನಾನು ಇಷ್ಟಪಟ್ಟ ಹುಡುಗನ ಜೊತೆ ನಮ್ಮ ಮದುವೆ ಮಾಡಲು ನಮ್ಮನೆಯವರು ಮತ್ತು ಅವರ ಮನೆಯವರು ಒಪ್ಪಿದರು, ನಾವೀಗ ತುಂಬ ಸಂತೋಷವಾಗಿದ್ದೇನೆ ಅಂತ ಬರೆಯೋದು. ಇವಾಗ ಮದುವೆ ಆಗ್ತಾ ಇಲ್ಲ, ಸೊ ನನ್ನ ಮದುವೆ ನಾನು ಇಷ್ಟಪಟ್ಟ ಹುಡುಗನ ಜೊತೆ ಅಲ್ಲ ಅಂದರೆ ನನ್ನ ಮದುವೆ ಒಳ್ಳೆಯ ಉದ್ಯೋಗದಲ್ಲಿರುವ ಅವನ ಜೊತೆ. ಅಂದರೆ ಕೆಲವರು ಪೊಲೀಸ್ ಜಾಬ್ ಅವರು ಬೇಕು, ಇಂಜಿನಿಯರ್ ಬೇಕು. ಸೊ ಕೆಲವರೆಲ್ಲ ಬಯಸ್ತಾರೆ ಮಲ್ಟಿನ್ಯಾಷನಲ್ ಅಥವಾ ಫಾರಿನ್ನಲ್ಲಿರುವ ಹುಡುಗ ಬೇಕು ಅಂತ. ಸೊ ಆ ಥರ ಆಗಿ ಕೆಲವರು ಒಳ್ಳೆಯ ಕ್ಯಾರೆಕ್ಟರ್ ಇರುವಂತಹ ಹುಡುಗ ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುವ. ಸೊ ಹಾಗೆ ನಿಮ್ಮದು ಏನುಂಟು ಕನಸುಂಟು ಹಾಗೆ. ಈಗ ನನಗೆ ಕಾರ್ ತಕ್ಕೊಳ್ಬೇಕು, ಆವಾಗ ನಾನು ನನ್ನ ಕನಸಿನ ಕಾರನ್ನು ತಗೊಂಡೆ, ನನ್ನ ಡ್ರೀಮ್ ಕಾರನ್ನು ತಗೊಂಡೆ, ನನಗೆ ಇಂಥ ಪ್ಲೇಸಲ್ಲಿ ಜಾಬ್ ಸಿಕ್ಕಿತ್ತು, ನಾವಿವಾಗ ಚೆನ್ನಾಗಿದ್ದೇವೆ, ನನ್ನ ಗಂಡ ಕುಡಿಯೋದನ್ನು ಬಿಟ್ಟಿದ್ದಾರೆ, ಈಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಫೀಲ್ ಮಾಡ್ಕೊಳ್ಬೇಕು ಅದು ಆಲ್ರೆಡಿ ಆದ ಥರ, ನಿಮ್ಮ ಸಮಸ್ಯೆ ಪರಿಹಾರದ ಥರ, ನಿಮ್ಮ ಕನಸು ನೆರವೇರಿದ ಥರ. ಕೆಲವರು ಹೇಳ್ತಾರೆ ನೀವು ಸ್ವಲ್ಪ ಕೆಲವೊಂದ್ಸಲ ವೀಡಿಯೋ ಲಾಂಗ್ ಮಾಡ್ತೀರಾ ಅಂತ. ಸೊ ಅದು ಬೇಕಾಗಿ ಲಾಂಗ್ ಆಗಿರಲ್ಲ, ಸೊ ನಾನು ಏನು ಹೇಳಬೇಕಂತ ಇರುತ್ತೆ. ಸೊ ಎಲ್ಲವನ್ನು ಕೂಡ ಕಮೆಂಟ್ಸಲ್ಲಿ ಹೇಳಲಿಕ್ಕಾಗಲ್ಲ, ಕೆಲವರಿಗೆ ಡೌಟ್ ಬರುತ್ತೆ. ಮತ್ತು ಹಣಕಾಸಿನ ವಿಷಯಕ್ಕೂ ನೀವು ಇದನ್ನು ಮಾಡ್ಬೋದು. ಯಾರಾದರೂ ನಿಮಗೆ ಹಣ ಕೊಡಲಿಕ್ಕಿದ್ರೆ, ಸೊ ಅವರು ಕೊಟ್ಟ ಥರ ನಿಮಗೆ ಪ್ರಮೋಷನ್ ಆದ ಥರ, ಆ ಥರ ನಿಮ್ಮದು ಹಣಕಾಸಿನ ಸಮಸ್ಯೆ ಬಗೆಹರಿದ ಥರ, ಆ ಥರ ನೀವು ಫೀಲ್ ಮಾಡಿಕೊಂಡು ಅದು ಆದ ಥರ ಮಾಡಬೇಕು. ಅಂದರೆ ನಿಮ್ಮ ಭಾಷೆಯಲ್ಲಿ ನೀವು ಬರೀಬೋದು. ಈಗ ಕನ್ನಡ ಬರಲಿಲ್ಲ, ಇಂಗ್ಲೀಷಲ್ಲಿ ಬರೀತೀನಿ, ಓಕೆ, ನೀವು ಇಂಗ್ಲೀಷಲ್ಲಿ ಕೂಡ ಬರೀಬೋದು. ಇಲ್ಲ ನನಗೆ ನೀವು ಬೇರೆ ಮೆಡಲ್ ತನ್ನಾದರೆ, ನಿಮಗೆ ಬೇರೆ ಭಾಷೆಯಲ್ಲಿ ಕಂಫರ್ಟೇಬಲ್ ಆದರೆ, ಸೊ ಆ ಭಾಷೆಯಲ್ಲಿ ಕೂಡ ನಿಮ್ಮ ಸ್ವಂತ ವಾಕ್ಯವನ್ನು ಮಾಡಿಬಿಟ್ಟು ನೀವು ಬರೀಬೋದು. ಸೊ ಒಂದು ಬುಕ್ಕಲ್ಲಿ ಬರೆಯಿರಿ, ದಿವಸ 5 ದಿವಸ ಬರೀಬೇಕು. ಒಂದೇ ಒಂದು ಆಸೆಯನ್ನು 5 ದಿವಸ ಬರೀಬೇಕು. ಪ್ರತಿದಿನ ಒಂದೇ ಸಮಯದಲ್ಲಿ 55 ಸಲ ನೀವು ಬರೀಬೇಕು, ಫೀಲ್ ಮಾಡ್ಕೊಂಡು ಬರೀಬೇಕು. ಆ ವಸ್ತು ನಿಮಗೆ ಸಿಕ್ತ ಥರ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ಥರ, ಆ ಸಂದರ್ಭ ನಿಮಗೆ ನಿಜ ಆದ ಥರ,
ಅಂದರೆ ನೀವು ಫೀಲ್ ಮಾಡ್ಕೊಳ್ಬೇಕು, ನಿಮ್ಮ ಮುಖದಲ್ಲಿ ಆ ಖುಷಿ ಇರಬೇಕು, ಸಂತೋಷ ಇರಬೇಕು. ಆ ಒಂದು ಭಾವನೆ, ಕೆಲವೊಂದು ಭಾವನೆಗಳು ನಮ್ಮ ಮುಖದಲ್ಲಿ ಕಾಣಿಸುತ್ತೆ ನಾವುಗೆ ನಿಜವಾಗಿಯೂ ಆ ವಸ್ತುಗಳು ಆ ವ್ಯಕ್ತಿಗಳು ಸಿಕ್ಕಾಗ. ಸೊ ಅದನ್ನೆಲ್ಲ ನೀವು ಫೀಲ್ ಮಾಡಿಕೊಂಡು ಒಂದು ನಿಮ್ಮ ಬಾಡಿಯಲ್ಲಿ ಹೇಗೆ ಜೋಶ್ ಇರುತ್ತೆ, ಸೊ ಒರ್ಜಿನಲ್ ಆಗಿ ನಿಜವಾಗಿ ರಿಯಾಲಿಟಿಯಲ್ಲಿ ಅದೆಲ್ಲ ನಡೆದಾಗ, ಸೊ ಆ ಥರ ಫೀಲ್ ಮಾಡಿಕೊಂಡು ನೀವು 5 ದಿವಸನು ಈ ಥರ ನೀವು ಬರೀಬೇಕು. ಬರೆದ ನಂತರ ಆ ಬುಕ್ಕನ್ನು ನೀವು ದೇವರ ಕೋಣೆಯಲ್ಲಿ ಕೂಡ ಇರ್ಬೋದು, ಯಾವ ಅದೇ ಪ್ಲೇಸಲ್ಲಿ ಕೂಡ ಇರ್ಬೋದು, ನಿಮ್ಮ ಸ್ಟಡಿ ರೂಮಲ್ಲಿ ಕೂಡ ಇರ್ಬೋದು. ಸೊ ಎಲ್ಲಿ ನಿಮಗೆ ಆಗುತ್ತೆ ಅಲ್ಲಿ ಇಡ್ಬೋದು. ಸೊ ಸೀಕ್ರೆಟ್ ಆಗಿ ಏನಾದರೂ ಬರೆದಿದ್ರು ನೀವು ಅದನ್ನು ನಿಮ್ಮ ರೂಮಲ್ಲಿ ಎಲ್ಲಿಯಾದರೂ ಇಡ್ಬೋದು. ಮತ್ತು ಇದು 100% ಇದು ವರ್ಕ್ ಆಗೇ ಆಗುತ್ತೆ. ಸೊ ಕೆಲವರಿಗೆ 2 ದಿವಸದಲ್ಲಿ ಆಗುತ್ತೆ, ಕೆಲವರಿಗೆ 3 ದಿವಸ, ಕೆಲವರಿಗೆ 5 ದಿವಸ, ಮತ್ತು ಕೆಲವರಿಗೆ 21 ದಿವಸ. ಸೊ ಆಟೋಮೆಟಿಕ್ ಆಗಿ ಕೆಲವರಿಗೆ 48 ದಿವಸ, ಅಂದರೆ ಒಂದು ಸಲ ಬರ್ತು, ನೀವು ಅದನ್ನು ಮನಸ್ಸಿನಿಂದ ಬಿಟ್ಬಿಡಿ. ಸೊ ಆಟೋಮೆಟಿಕ್ ಆಗಿ ಮೊನ್ನೆ ನಾನು ಹೇಳಿದ್ದೇನೆ ನೋಡಿ, ನಾನು ಅದನ್ನು ಮಾಡಿದ ನಂತರ ಬಿಟ್ಬಿಟ್ಟೆ. ಸೊ ಆದದ್ದೇ ಆಗಿ 1 ದಿವಸ ಕರೀದಿಟ್ಟು ನನಗೆ ಗೊತ್ತಾಗಲಿಲ್ಲ. ಸೊ ಹಾಗೆ ನೋಡಿ, ಮಾಡಿದ ನಂತರ ನೀವು ಬಿಟ್ಬಿಡಿ. ಪುನಃ ನೀವು ಬೇರೆಗೋಸ್ಕರನೂ ಇದನ್ನು ಮಾಡ್ಬೋದು. ಒಂದ್ಸಲ ಮಾಡ್ತಿರಲ್ಲ ಮತ್ತೆ ಅದು ಆಗಿಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ ಆಗುತ್ತೆ ಆಟೋಮೆಟಿಕ್ ಆಗಿ. ಅಲ್ಲಿ ಕೆಲವೊಂದು ಸಹ ಅಬ್ಸ್ಟೇಕಲ್ಸ್ ಇರುತ್ತೆ, ಅದೇ ತಡೆ ಇರುತ್ತೆ. ಸೊ ಕೆಲವೊಂದು ಸಂದರ್ಭಗಳು ಸರಿಯಾಗಬೇಕು ಅಂತ ಇರುತ್ತೆ, ಕೆಲವರ ಮನಸ್ಸು ಪರಿವರ್ತನೆ ಆಗಬೇಕು ಅಂತ ಇರುತ್ತೆ. ಸೊ ಇಟ್ಸ್ ಮೇ ಟೇಕ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಒಮ್ಮೆಲೆ ಮ್ಯಾಜಿಕ್ ಥರ ಅದು, ಅಂದರೆ ಒಮ್ಮೆಲೆ ಆಗುತ್ತೆ. ಬಟ್ ಅಲ್ಲಿ ಕೆಲವೊಂದ್ಸಲ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಿರುತ್ತೆ, ಎಲ್ಲೆಲ್ಲಿ ಅದು ಬಿಡಿಸ್ಕೊಳ್ಬೇಕು, ಎಲ್ಲೆಲ್ಲಿ ಅದು ಸರಿಯಾಗಬೇಕು ಸಮಸ್ಯೆ, ಸೊ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಿಮಗೆ ರಿಸಲ್ಟ್ ಬಂದ ನಂತರ, ನಿಮಗೆ ಇದರ ಅನುಭವ ಆದ ನಂತರ, ನಿಮ್ಮ ಕನಸು ನೆರವೇರಿದ ನಂತರ, ನಿಮ್ಮ ಸಮಸ್ಯೆ ಪರಿಹಾರ ಆದ ನಂತರ, ನಿಮಗೆ ಇದರ ಅನುಭವ ಆದ ನಂತರ ನನಗೆ ಒಂದು ಮಾತಿನಲ್ಲಿ ಹೇಳಿ, ಹಾಗೆಯೇ ಥ್ಯಾಂಕ್ ಯು ಗಾಡ್ ಅಂತ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಹಾಗೆಯೇ 2 ಮಾತಿನಲ್ಲಿ ಒಂದು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.